ನಮಸ್ಕಾರ ಸ್ನೇಹಿತರೆ, ಕತೆ ಹೇಳೋ ಪ್ರಯತ್ನದಲ್ಲಿ ನಮ್ಮ ಮೊದಲನೇ ಹೆಜ್ಜೆನ ನೀವು ತುಂಬ ಪ್ರೋತ್ಸಾಹದಾಯಕವಾಗಿ ಅದನ್ನು ಸ್ವಾಗತಿಸಿದ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗ ಎರಡನೇ ಕತೆ ಹೇಳುವಂಥ ಒಂದು ಸಂದರ್ಭ. ಇವತ್ತು ನಾನು ನಿಮಗೆ ಒಬ್ಬ ಯುವಕನ ಕತೆ ಹೇಳ್ತೀನಿ. ತುಂಬ ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆ ಅಂತ ಬೇಕಾದ್ರೂ ನಾವು ಹೇಳ್ಬೋದು. ಒಬ್ಬ ಯುವಕ, ಬೇಜವಾಬ್ದಾರಿ ಯುವಕನಿಗೆ ತಾನು ಮೋಕ್ಷ ಪಡಿಬೇಕು ಅಂತ ಒಂದು ಆಸೆ ಆಗುತ್ತೆ. ಹಿರಿಯರನ್ನ, ಗುರುಗಳನ್ನ ಕೇಳ್ತಾನೆ, ಹೇಗೆ ಮೋಕ್ಷ ಪಡೆಯೋದು? ಮಗು, ತೀರ್ಥಕ್ಷೇತ್ರಗಳನ್ನ ಸುತ್ತುವ, ತೀರ್ಥ ಸ್ನಾನಗಳನ್ನ ಮಾಡಿ, ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಮನೆಗೆ ಬಂದು ತಂದೆ ತಾಯಿಗಳಿಗೆ ಹೇಳ್ಬಿಟ್ಟು ಹೊರಟ್ಬಿಡ್ತಾನೆ. ತಂದೆ ತಾಯಿಗಳಿಗೆ ಒಂದು ಆಸೆ, ನಾವು ಈ ಮುದಿ ವಯಸ್ಸಲ್ಲಿ ತೀರ್ಥಕ್ಷೇತ್ರಗಳನ್ನ ನೋಡಬೇಕು ಅಂತ. ಮಗ ಅದನ್ನ ತಿರಸ್ಕರಿಸ್ತಾನೆ. ಆತ ಒಬ್ಬನೇ ತೀರ್ಥಕ್ಷೇತ್ರಕ್ಕೆ ಅಂತ ಹೋಗ್ತಾನೆ. ಹೀಗೆ ಕಾಲು ದಾರಿಲಿ ಹೋಗೋದು, ಒಂದ್ ಕಡೆ ತಂಗುದಾನಗಳಲ್ಲಿ ಸಿಕ್ತಾಗ ಅಲ್ಲಿ ಉಳ್ಕೊಳ್ಳೋದು ಮಾಡ್ತಾರೆ. ಒಂದ್ ಕಡೆ ಅಂದ್ರೆ ಕಾಶಿಗೆ ತುಂಬಾ ಹತ್ತಿರವಾದ ಪ್ರದೇಶದಲ್ಲಿ ಕಾಡಲ್ಲಿ ಒಂದು ಆಶ್ರಮ ಇರುತ್ತೆ. ಆ ಆಶ್ರಮದಲ್ಲಿ ಕುಕ್ಕುಟ ಮಹರ್ಷಿಗಳು ಅಂತ ಒಬ್ರು ಮಹರ್ಷಿಗಳಿರ್ತಾರೆ. ಕುಕ್ಕುಟ ಮಹರ್ಷಿಗಳ ಜೊತೆ ಮಾತಾಡ್ತಾ ಈ ಹುಡುಗ ಕೇಳ್ತಾನೆ, ಕಾಶಿಗೆ ಹೋಗ್ಬೇಕು ಗುರುಗಳೇ, ದಾರಿ ತೋರಿಸಿ. ಯಾಕಪ್ಪ ಕಾಶಿಗೆ ಯಾಕೆ ಹೋಗ್ಬೇಕು? ಇಲ್ಲ, ಈ ರೀತಿ ಮೋಕ್ಷವನ್ನು ಪಡಿಬೇಕು, ನಾನು ಕಾಶಿಗೆ ಹೋಗಲೇಬೇಕು. ಗಂಗೆ, ಯಮುನೆ, ಸರಸ್ವತಿ ಈ ನದಿಗಳಲ್ಲಿ ನಾನು ಸ್ನಾನ ಮಾಡಿದ್ರೆ ನನ್ನ ಪಾಪಗಳೆಲ್ಲ ಕಳೆದು ಹೋಗುತ್ತೆ. ಹೌದಾ, ಸರಿ, ಆದರೆ ನನಗೆ ಕಾಶಿದು ದಾರಿ ಗೊತ್ತಿಲ್ಲಪ್ಪ ಅಂತ ಹೇಳಿಬಿಡ್ತಾರೆ. ಈ ಹುಡುಗನಿಗೆ ಒಂದು ಸ್ವಲ್ಪ ಗದಗದಿ ಆಗ್ತಾನೆ. ಇವರು ಮಹರ್ಷಿಗಳು, ಆಧ್ಯಾತ್ಮದ ದಾರಿಲಿರೋರು, ಕಾಶಿಗೆ ಹೋಗೋ ದಾರಿ ಗೊತ್ತಿಲ್ಲ ಅಂತಾರಲ್ಲ. ಹೌದಪ್ಪ, ನಂಗೆ ಗೊತ್ತಿಲ್ಲ, ಯಾಕಂದರೆ ನನ್ನ ತಂದೆ ತಾಯಿಗಳಿಗೆ ತುಂಬ ವಯಸ್ಸಾಗೋಗಿದೆ, ಅವ್ರ ಸೇವೆ ಮಾಡಿಕೊಂಡೇ ಬರ್ತಾ ಇದ್ದೀನಿ, ನನಗೆ ಯಾವುದು ದಾರಿ ಗೊತ್ತಿಲ್ಲ, ನಾನು ಇವತ್ತಿನ ತನಕ ಕಾಶಿಗೆ ಹೋಗಿಲ್ಲ. ಸರಿ, ಬೆಳಿಗ್ಗೆ ಯಾರನ್ನಾದರೂ ಕೇಳಿ ಹೊರಟ್ರಾಯ್ತು ಅಂತ ಹುಡುಗ ಮಲಗ್ಬಿಡ್ತಾನೆ. ಬೆಳಗಿನ ಜಾವ ಸುಮಾರು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದಷ್ಟು ಹೆಂಗಸರು ಅಂದರೆ ಹೆಣ್ಣಿನ ಧ್ವನಿ ಅವನಿಗೆ ಕೇಳಿಸುತ್ತೆ. ಕೇಳಿಸಿದಾಗ ಹೊರಗೆ ಬಂದು ನೋಡ್ತಾನೆ, ಸಾಕ್ಷಾತ್ ಗಂಗೆ, ಯಮುನೆ, ಸರಸ್ವತಿ ಅವರು ಅವರು ಇಡೀ ಆಶ್ರಮನ ಅಂದರೆ ಆ ಕುಕ್ಕುಟ ಮಹರ್ಷಿಗಳ ಆಶ್ರಮನ ಸ್ವಚ್ಛ ಮಾಡ್ತಿರ್ತಾರೆ. ಹುಡುಗನಿಗೆ ನಂಬಕ್ಕಾಗಲ್ಲ, ಹೇಗಿದು? ಇವ್ರು ದರ್ಶನ ಮಾಡೋದಕ್ಕೆ ನಾನು ಹೊರಟಿದ್ದೀನಿ, ಇವ್ರು ಇಲ್ಲೇ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ, ಇದು ಹೇಗೆ ಅಂತ ಆ ಹೆಂಗಸರನ್ನ ಹೋಗಿ ಕೇಳ್ತಾನೆ. ಅವ್ರು ಹೇಳ್ತಾರೆ, ಈ ಆಶ್ರಮದಲ್ಲಿರೋ ಮಹರ್ಷಿಗಳು ತಮ್ಮ ತಂದೆ ತಾಯಿ ಸೇವೆನ ತುಂಬ ಶ್ರದ್ಧೆಯಿಂದ ಮಾಡಿದ್ದಾರೆ, ಸೊ ಹಾಗಾಗಿ ಅವ್ರಿಗೆ ತುಂಬ ಪುಣ್ಯ ಸಂಪಾದನೆ ಆಗಿದೆ, ಅವರು ನಮ್ಮ ಹತ್ರ ಬರುವಂಥ ಅವಶ್ಯಕತೆ ಇಲ್ಲ, ನಾವೇ ಬಂದ್ಬಿಟ್ಟಿದ್ದೀವಿ ಅಂತಾರೆ. ಹುಡುಗನಿಗೆ ಜ್ಞಾನೋದಯ ಆಗತ್ತೆ, ಇಲ್ಲ ನಾನು ಈ ರೀತಿ ಮಾಡಬಾರ್ದು, ನಮ್ಮ ತಂದೆ ತಾಯಿ ತುಂಬ ಬೇಡಿದ್ರು, ಕನಿಷ್ಠ ಪಕ್ಷ ನಾವು ಕರ್ಕೊಂಡು ಬರಲಿಲ್ಲ ಅಂತ ಯಾವ ಕಾಶಿಗೂ ಹೋಗೋದಿಲ್ಲ, ಸೀದಾ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ತನ್ನ ತಪ್ಪಿನ ಅರಿವಾಗತ್ತೆ ಅವನಿಗೆ, ತಂದೆ ತಾಯಿ ಸೇವೆನ ಮಾಡ್ತಾನೆ. ಎಷ್ಟರ ಮಟ್ಟಿಗೆ ತಂದೆ ತಾಯಿ ಸೇವೆನ ಮಾಡ್ತಾನೆ ಅಂದರೆ ಅವನಿಗೆ ಅದು ಬಿಟ್ಟು ಬೇರೆ ಪ್ರಪಂಚನೇ ಇರಲ್ಲ. ಹೀಗೆ ಅವ್ರ ತಂದೆನೇ ಒಂದು ಹಾಡನ್ನ ಹೇಳ್ಕೊಟ್ಟಿರ್ತಾರೆ, ಏನಂದ್ರೆ ಅದರ ಅರ್ಥ ಏನಂದ್ರೆ ಶ್ರೀಹರಿ ಎಲ್ಲಿದ್ರೂ ಬಾರಪ್ಪ ಅಂತ. ಈ ಹುಡುಗ ಪ್ರತಿದಿನ ರಾತ್ರಿ ಅವ್ರ ತಂದೆ ತಾಯಿಗಳಿಗೆ ಊಟ ಮಾಡಿಸೋದು, ಊಟ ಮಾಡಿಸಿದ ತಕ್ಷಣ ಈ ಹಾಡನ್ನು ಹೇಳ್ತಾ ಹಾಗೆ ಮಲಗಿಸ್ಬಿಡೋದು, ತುಂಬ ಸಂತೋಷ ಆಗುತ್ತೆ. ಅವಾಗ ವೈಕುಂಠದಲ್ಲಿ ಶ್ರೀಕೃಷ್ಣನಿಗೆ ತುಂಬ ಆಸೆ ಆಗುತ್ತೆ, ಈ ಹುಡುಗನ ನೋಡಬೇಕು ಅಂತ ಪ್ರತ್ಯಕ್ಷ ಆಗಿ ಬಂದ್ಬಿಡ್ತಾರೆ. ಆದರೆ ಈ ಹುಡುಗನ ಗೊತ್ತಾಗೋದಿಲ್ಲ, ಹೊರಗಿಂದ ಕೂಗಾಗ್ತಾ ಹೇಳ್ತಾನೆ, ಇಲ್ಲ ನೀವು ಸ್ವಲ್ಪ ತಲ್ಲೇ ಇರಿ, ನಾನೊಂದು ಮುಖ್ಯವಾದ ಕೆಲಸ ಇದ್ದೀನಿ ಅಂತ ಒಂದು ಇಟ್ಕೆನ ಹೀಗೆ ಬಿಸಾಕ್ತಾನೆ. ಇಟ್ಕೆನ ಬಿಸಾಕ್ದಾಗ ಆ ಸ್ವಾಮಿ ಶ್ರೀಕೃಷ್ಣ ಆ ಇಟ್ಕೆ ಮೇಲೆ ನಿಂತಿರ್ತಾನೆ. ತುಂಬ ದಿನಗಳಾದ್ಮೇಲೆ ಅವನಿಗೆ ಗೊತ್ತಾಗೋದು ಅದು ಶ್ರೀಕೃಷ್ಣ ಅಂತ, ಅದು ತಂದೆ ತಾಯಿಗಳು ಹೇಳಿದ್ಮೇಲೆ. ಸ್ನೇಹಿತರೆ, ಆ ಹುಡುಗನ ಹೆಸರು ಪುಂಡಲೀಕ ಅಂತ. ಆ ಶ್ರೀಕೃಷ್ಣ ಅವತಾರ, ಪಾಂಡುರಂಗ ಅವತಾರ, ಅದು ಪಂಡ್ರಾಪುರದಲ್ಲಿ ಇವತ್ತಿಗೂ ಇದೆ. ಸೊ ಏನಂದ್ರೆ ನಾವೆಲ್ಲ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಮತ್ತೆ ನಾವು ಸಣ್ಣ ಸಣ್ಣ ಸಂಬಂಧಗಳಲ್ಲಿ ಸೋಲ್ತಾ ಇದ್ದೀವಿ. ನಮಗೆಲ್ಲವನ್ನೂ ಕಲಿಸಿದಂಥ ತಂದೆ ತಾಯಿ ನಮಗೆ ತುಂಬ ಔಟ್ಡೇಟೆಡ್ ಅಂತ ಅನಿಸ್ತಾರೆ, ನಾವು ಯಾರು ಅವ್ರು ಸೇವೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಬೇರೆ ಎಲ್ಲ ಹುಡ್ಕೊಂಡು ಹೋಗ್ತೀವಿ,
ಬಹುಶಃ ವೃದ್ಧಾಶ್ರಮಗಳ ಸಂಖ್ಯೆ ಈಗ ತುಂಬ ಜಾಸ್ತಿ ಆಗಿದೆ, ಅದು ನಮ್ಮ ಜನರೇಷನ್ಗೆ ಕಮ್ಮಿ ಆಗಲೇಬೇಕು. ನಾವು ಈ ಮಟ್ಟಿನಲ್ಲಿ ನಾವು ಯೋಚಿಸಬೇಕು. ತಂದೆ ತಾಯಿ ಸೇವೆ, ಗುರು ಹಿರಿಯರ ಸೇವೆ ತುಂಬ ಒಳ್ಳೆಯದು, ಅದು ನಮ್ಮ ಕರ್ತವ್ಯ ಕೂಡ. ಸೊ ಈ ರೀತಿ ಭಗವಂತನೇ ಒಲಿಸ್ಕೊಂಡಿದ್ದೀವಿ ಅಂದಮೇಲೆ ಏನು ಜೀವನದಲ್ಲಿ ಗೆಲ್ಲೋದಾಗಿರ್ಬೋದು ಅಥವಾ ಬೇರೆ ಇನ್ಯಾವುದನ್ನು ಮಾತ್ರ ಸಾಧನೆ ಮಾಡೋದು ತುಂಬ ಕಷ್ಟ ಅಲ್ಲ. ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಪೇರೆಂಟ್ಸು ಅಥವಾ ನಮ್ಮ ಹಿರಿಯರು ಇನ್ಯಾರಾದರೂ ಮನೆದಿದ್ರೆ ದಯವಿಟ್ಟು ಅವ್ರ ಮನಸ್ಸು ಹಾಗೆ ಮಗು ಥರ ಆಗೋಗಿರುತ್ತೆ. ಜೀವನ ಸಾಕಷ್ಟು ಪಾಠಗಳನ್ನು ಕಲಿಸಿರುತ್ತೆ, ನೊಂದಿರ್ತಾರೆ. ಮತ್ತೆ ಮತ್ತೆ ಆ ಪುಟ್ಟ ಜೀವಗಳೇ ಅವು ನೋಯಿಸೋದು ಬೇಡ. ಈ ಒಂದು ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು.